सो गैस 3 crore 30 लक्ष सब्सक्राइबर्स गेमिंग चैनल ಎಲ್ಲಾದರೂ ನೋಡಿದಿರಾ? ಓಕೆ, ಗೇಮಿಂಗ್ ಚಾನಲ್ ಅಂತ ಹೇಳಿದ್ದು ಓಕೆನಾ? ನೋಡೋದಿಕ್ಕೆ ಚಾನ್ಸ್ ಇಲ್ಲ, ನೋಡಿದ್ರೆ ಕೂಡ ಬರೇ ಒಂದೇ ಒಂದು ಚಾನಲ್ ನೀವು ನೋಡಿರ್ತೀರಾ, ಅದುವೇ ಟೋಟಲ್ ಗೇಮಿಂಗ್. ಅಂದ್ರೆ ಅಜ್ಜುಬಾಯ್ ಅವ್ರ ಚಾನಲ್. ನಾನು ಇವ್ರ ಮೇಲೆ ಏನಪ್ಪಾ, ಇವರು ಹಿಂದಿ ಯೂಟ್ಯೂಬರ್ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇಲ್ಲ, ಇವರು ಇಡೀ ಫ್ರೀ ಫೈರ್ ವರ್ಲ್ಡ್ ಅಲ್ಲಿನೇ, ಡೈರೆಕ್ಟ್ ಹೇಳ್ಬೇಕಂದ್ರೆ ಇಡೀ ಗೇಮಿಂಗ್ ವರ್ಲ್ಡ್ ಅಲ್ಲಿನೇ ನಂಬರ್ 1 ಯೂಟ್ಯೂಬರ್ ಅಂತ ಹೇಳ್ಬಿಟ್ಟು ಏನಪ್ಪಾ ಇವ್ರ ಮೇಲೆ ವಿಡಿಯೋ ಮಾಡ್ತಾ ಇರೋದು. ಅಜ್ಜುಬಾಯ್ ಅವರು ಇಷ್ಟು ಸಕ್ಸಸ್ಫುಲ್ ಹೇಗೆ ಆದ್ರು, ಮತ್ತೆ ಇದಾದ್ಮೇಲೆ ಇವ್ರ ಚಾನಲ್ ಅಲ್ಲಿ ಈ ರೇಂಜ್ ಸಬ್ಸ್ಕ್ರೈಬರ್ಸ್ ಎದಕ್ಕೆ ಬಂದ್ರು? ಇನ್ನೊಂದೇನಪ್ಪಾ ಅಂದ್ರೆ ಇವ್ರದ್ದು ಫಸ್ಟ್ ಹೈಯೆಸ್ಟ್ ಓಕೆನಾ ಇಡೀ ಇಂಡಿಯಾದಲ್ಲಿ ಹೇಳೋಂಗಿದ್ರೆ, ಇವ್ರ ಚಾನಲ್ ಅಲ್ಲಿ 33 million ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಆದ್ರೆ ಸೆಕೆಂಡ್ ಹೈಯೆಸ್ಟ್ ಇರೋದು 18 million ಗುರು ಓಕೆನಾ? ಅಂದ್ರೆ ಆಲ್ಮೋಸ್ಟ್ ಆಲ್ ಡಬಲ್. ಅಜ್ಜುಬಾಯ್ ಅವರಿಗೆ ಕಾಂಪಿಟೇಷನ್ ಇಲ್ಲ ಓಕೆನಾ? ಇವರು ಆ ರೇಂಜ್ ಗೆ ಸಕ್ಸಸ್ಫುಲ್ ಆಗಿದ್ದಾರೆ. ಮತ್ತೆ ಇಷ್ಟೆಲ್ಲ ಇವರು ಸಕ್ಸಸ್ಫುಲ್ ಆಗೋದಿಕ್ಕೆ ಏನ್ ಕಾರಣ, ಮತ್ತೆ ಇವರು ಎಷ್ಟು ದುಡಿತಾರೆ, ಇವರ ಫ್ಯಾನ್ ಬೇಸ್ ಹೆಂಗಿದೆ, ಇವರಿಗೆ ಹೇಟರ್ಸ್ ಎಷ್ಟು ಜನ ಇದ್ದಾರೆ, ಲವರ್ಸ್ ಎಷ್ಟು ಜನ ಇದ್ದಾರೆ, ಅಂದ್ರೆ ಫ್ಯಾನ್ಸ್ ಓಕೆನಾ? ಇದ್ರ ಬಗ್ಗೆನಪ್ಪ ನಾನು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತೆ ಇದಾದ್ಮೇಲೆ ನಮ್ಮ ಫ್ರೀ ಫೈರ್ ಗೇಮ್ ನಲ್ಲಿ ಒಂದು ಎಂತ ಬ್ಯಾಗ್ ಐತಪ್ಪ ಅಂದ್ರೆ BAG ಬ್ಯಾಗ್ ಓಕೆನಾ? ಇದ್ರ ಬಗ್ಗೆ ಮಾತಾಡ್ತಿರೋದು. ಎಂತ ಬ್ಯಾಗ್ ಐತಪ್ಪ ಅಂದ್ರೆ, ಈ ಬ್ಯಾಗ್ ಏನಾದ್ರೂ ನೀವು ಹಾಕಿದ್ರೆ ನಿಮಗೆ ಹಿಂದ್ಗಡೆ ಲಾಸಿಂದ ಡ್ಯಾಮೇಜ್ ಬೀಳಲ್ಲ, ಮತ್ತೆ ಹೆಡ್ ಶಾಟ್ ಕೂಡ ಬೀಳಲ್ಲ ಗುರು ಓಕೆನಾ? ಯಾವ್ದಪ್ಪ ಈ ಬ್ಯಾಗ್? ಮತ್ತೆ ಈ ಬ್ಯಾಗ್ ಇಂದ ಫ್ಯಾಕ್ಟ್ ನನಗೆ ಹೆಂಗೆ ಸಿಕ್ತಾ ಅಂತ ವಿತ್ ಪ್ರೂಫ್ ಕೂಡ ಏನಪ್ಪ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೇನೆ. ನೀವು ಯಾವ ಫ್ಯಾಕ್ಟ್ ಆದ್ರೂ ಮಿಸ್ ಮಾಡ್ಕೊಳ್ಳಿ ಗುರು ಓಕೆನಾ? ಆದ್ರೆ ಈ ಫ್ಯಾಕ್ಟ್ ನ ಮಾತ್ರ ಮಿಸ್ ಮಾಡ್ಕೊಳ್ಳಕ್ ಹೋಗ್ಬೇಡಿ, ಯಾಕಂದ್ರೆ ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗಿರುತ್ತೆ. ಮತ್ತೆ ಇದಾದ್ಮೇಲೆ ಈ ವರ್ಷದ ಇಂಡಿಪೆಂಡೆನ್ಸ್ ಡೇ ನಮ್ಮ ಇಂಡಿಯಾಕ್ಕೆ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿತ್ತು ಓಕೆನಾ? ಯಾಕಂದ್ರೆ 75 years ಆಯ್ತು, ಆದ್ರೆ ಕೂಡ ನಮ್ಮ ಫ್ರೀ ಫೈರ್ ಗೇಮ್ ಅವರು ನಮಗೆ ಯಾವುದೇ ರೀತಿಯ ಸಣ್ಣ ಒಂದು ವಿಶ್ ಕೂಡ ಮಾಡಿದಿಲ್ಲ ಓಕೆನಾ? ಹೋದ ವರ್ಷ ಮಾಡಿದ್ರು, ಆದ್ರೆ ಹೋದ ವರ್ಷದ ಇಂಡಿಪೆಂಡೆನ್ಸ್ ಡೇಕ್ಕಿಂತ ಏನಪ್ಪ ಈ ವರ್ಷನೇ ಸಿಕ್ಕಾಪಟ್ಟೆ ಸ್ಪೆಷಲ್ ಆಗಿತ್ತು. ನಮ್ಮ ಫ್ರೀ ಫೈರ್ ಗೇಮ್ನವ್ರು ಎದಕ್ಕೆ ಹೆಂಗ್ ಮಾಡಿದ್ರು? ಓಕೆ, ಬ್ಯಾನ್ ಆಯ್ತು, ವಿಸ್ ಮಾಡಿಲ್ಲ. ಈ ರೀಸನ್ ಅಂತ ಎಲ್ರಿಗೂ ಮೊದಲೇ ಗೊತ್ತಿದೆ, ಆದ್ರೆ ಇದ್ರ ಒಳಗಡೆ ಇನ್ನೊಂದು ರೀಸನ್ ಕೂಡ ಇದೆ. ಈ ರೀಸನ್ ಏನಂತೇನಪ್ಪ ನನಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತೆ ಇದಾದ್ಮೇಲೆ ವಿಡಿಯೋ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಏನಪ್ಪ ಅಂದ್ರೆ, ಇದನ್ನ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಏನಪ್ಪ ಅಂದ್ರೆ, ಸಾಕಷ್ಟು ಜನ ಕಮೆಂಟ್ ಮಾಡ್ತಿದ್ರು, ಏನ್ ಬ್ರೋ ರೆಗ್ಯುಲರ್ ಆಗಿ ವಿಡಿಯೋ ಹಾಕಿ ಸಿಕ್ಕಾಪಟ್ಟೆ ಗ್ಯಾಪ್ ತಗೊಂಡ್ಬಿಟ್ಟು ವಿಡಿಯೋ ಹಾಕ್ತಿದ್ದೀರಾ, ಏನಾಯ್ತು ಅಂತ ನೋಡಿ ಗೈಸ್. ನನಗಂತೂ ಏನಾಗಿಲ್ಲ, ಆದ್ರೆ ನಾನಂತೂ ಸಿಕ್ಕಾಪಟ್ಟೆ ಬಿಸಿ ಆಗ್ಬಿಟ್ಟಿದ್ದೀನಿ ಓಕೆನಾ? ತುಂಬಾನೇ ಬಿಸಿ ಆಗಿದ್ದೀನಿ ನನ್ನ ಪರ್ಸನಲ್ ಲೈಫ್ ನಲ್ಲಿ. ಎಷ್ಟು ಬಿಸಿಯಪ್ಪ ಅಂದ್ರೆ, ನಾನೀಗ ನನ್ನ ಪರ್ಸನಲ್ ಲೈಫ್ ನ ಕೂಡ ಮ್ಯಾನೇಜ್ ಮಾಡಬೇಕು, ಇದ್ರ ಜೊತೆಗೆ ನನ್ನ ಪರ್ಸನಲ್ ವರ್ಕ್ಸ್ ಕೂಡ ಇರುತ್ತೆ, ಅದು ಕೂಡ ಮ್ಯಾನೇಜ್ ಮಾಡಬೇಕು, ಯೂಟ್ಯೂಬ್ ಕೂಡ ಮ್ಯಾನೇಜ್ ಮಾಡಬೇಕು, ಪ್ಲಸ್ ಇದ್ರ ಜೊತೆಗೆ ವಾರಕ್ಕೆರಡು ವಿಡಿಯೋ ಹಾಕ್ಬೇಕಪ್ಪ ಅಂದ್ರೆ, ನಾನು ಪ್ರತಿದಿನ 6 hours ನಿದ್ರೆ ಮಾಡೋ ಗುರು ಓಕೆನಾ? ಇನ್ಕ್ಲೂಡಿಂಗ್ ಸಂಡೇ. ಮತ್ತೆ ಇದು ಅಷ್ಟು ಈಜಿ ಅಲ್ಲ ಅಂತ ನನಗೆ ಕೂಡ ಗೊತ್ತು, ಆದ್ರೆ ಗುರು ನಾನು ನಿಮಗೋಸ್ಕರ ವಾರಕ್ಕೆರಡು ವಿಡಿಯೋ ಹಾಕ್ಲೇಬೇಕಂತ ಅನ್ಕೊಂಡಿದ್ದೀನಿ. ಆದ್ರೆ ಒಂದು ಸಣ್ಣ ಟ್ವಿಸ್ಟ್ ಓಕೆನಾ, ನಾನು ನಿಮಗೆ ಒಂದು ಚಾಲೆಂಜ್ ಕೊಡ್ತಾ ಇದೀನಿ. ಏನಪ್ಪಾ ಅಂದ್ರೆ, ಇನ್ಸ್ಟಾಗ್ರಾಮ್ ದಲ್ಲಿ 6000 ಫಾಲೋವರ್ಸ್ ಆಗೋದಕ್ಕೆ ಬಂದಿದೆ. ಅಕಸ್ಮಾತ್ ಏನಾದ್ರೆ ಏನಪ್ಪಾ ಇನ್ಸ್ಟಾಗ್ರಾಮ್ ದಲ್ಲಿ 6000 ಫಾಲೋವರ್ಸ್ ಆಯ್ತಪ್ಪ ಅಂದ್ರೆ ವಾರಕ್ಕೆ 2 ವಿಡಿಯೋ ಅಂತೂ ಬಂದೇ ಬರುತ್ತೆ. ಮತ್ತೆ ಇದಾದ್ಮೇಲೆ ನೀವು ಇನ್ಸ್ಟಾಗ್ರಾಮ್ ದಲ್ಲಿ ಹೋಗ್ಬಿಟ್ಟು 2 videos per week ಅಂತ ಸ್ಪ್ಯಾಮ್ ಮಾಡಿ ಆಯ್ತಾ ಓಕೆನಾ? ಪ್ರತಿಯೊಬ್ಬರು ಸ್ಪ್ಯಾಮ್ ಮಾಡಿ, ಇದೊಂದು ಸಣ್ಣ ಹೆಲ್ಪ್ ಮಾಡಿದ್ರೆ ಸಾಕು, ನನಗೇನೋ ಒಂಥರ ಮೋಟಿವೇಶನ್ ತರ ಸಿಗುತ್ತೆ ವಾರಕ್ಕೆ 2 ವಿಡಿಯೋ ಹಾಕ್ಲೇಬೇಕಂತ. ಓಕೆ, ವಿಡಿಯೋ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಯ್ತು. ಮತ್ತೇನು ಗುರು, ವಿಡಿಯೋ ಇದೇ ಟೈಮ್ಗೆ ಸ್ಟಾರ್ಟ್ ಆಯ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡೋದೇನು ಅವಶ್ಯಕತೆ ಇಲ್ಲ. ಹಾಗಾದ್ರೆ ಮತ್ತಿನ ಕೆತ್ತಡ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಿಮ್ಮ ಚಾನಲ್ ನಿಮ್ಮ ಪ್ರೀತ ಕಂಡಿಗ ಪಿಯರ್ ಬ್ರೋ, ನೀವು ನೋಡ್ತಿರೋ ಚಾನಲ್ Punch 800 ಫ್ಯಾಕ್ಟ್ ನಂಬರ್ 7. ನೋಡಿ ಗೈಸ್, ನಿಮ್ಮ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಲ್ಲ, ಇದು ಸಕುರಾ ಬಂಡಲ್. ಅಂದ್ರೆ ಗುರು, ಫಸ್ಟ್ ಎಲೆಟ್ ಪಾಸು, ಈ ಎಲೆಟ್ ಪಾಸು ರಿಯಲ್ ಲೈಫ್ ನಲ್ಲಿ ನೋಡೋದಕ್ಕೆ ಯಾವ ತರ ಕಾಣುತ್ತೆ ಅಂತ ನಿಮ್ಗೆ ಗೊತ್ತಾ? ಓಕೆನಪ್ಪ, ನೀವೆ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ರಲ್ಲ, ಇದೇ ಆ ಬಂಡಲ್. ನೀವೇ ನೋಡ್ಬೋದು ಏನ್ ಗುರು, ಸಾಕ್ಸು, ಚಪ್ಪಲಿ, ಮತ್ತೆ ಮಾಸ್ಕ್, ಡ್ರೆಸ್ಸು, ಮತ್ತೆ ಏನ್ ಗುರು ನೀವು ನೋಡ್ಬೋದು ಪ್ರತಿಯೊಂದು ಸೇಮ್ ಇದೆ ಓಕೆನಾ? ಮತ್ತೆ ಹಿಂದ್ಗಡೆ ಅದು ಬ್ಯಾಡ್ಜ್ ಇಂದ ಲೋಗೋ ಇದೆಯಲ್ಲ, ಅದು ಕೂಡ ಇದೆ. ಒಂದು ಕೂಡ ಬಿಟ್ಟಿಲ್ಲ, ಅಷ್ಟು ಪರ್ಫೆಕ್ಟ್ ಆಗಿ ಏನಪ್ಪ ಇವ್ರ ಡ್ರೆಸ್ ಕಾಂಬಿನೇಷನ್ ಹಾಕಿದ್ದಾರೆ. ಮತ್ತೆ ನೀವೇ ನೋಡ್ಬೋದು ಏನ್ ಗುರು, ಇಲ್ಲಿ ಇವರು ಒಂದು ಅಮೌಂಟ್ ಕೂಡ ಹಾಕ್ತಿದ್ದಾರೆ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ. ಮತ್ತೆ ಇದು ಸೆಕೆಂಡ್ ಎಲೆಟ್ ಪಾಸ್ ಬಂಡಲ್ ಓಕೆನಾ? ನೀವೇ ನೋಡ್ಬೋದು ಇದು ಕೂಡ ಪರ್ಫೆಕ್ಟ್ ಆಗಿ ಕಾಂಬಿನೇಷನ್ ಹಾಕಿದ್ದಾರೆ ಓಕೆನಾ? ಯಾವ್ದು ಕೂಡ ಮಿಸ್ ಇಲ್ಲ. ಮೇ ಬಿ ಅದು ಎಫ್ ಕಲರ್ ಇದೆಯಲ್ಲ, ಅದು ಎಫ್ ಅಂತ ಅದು ವೈಟ್ ಅಲ್ಲಿ ಇತ್ತು ಅಷ್ಟೇ, ಆದ್ರೆ ಏನ್ ಗುರು ಗೇಮ್ ನಲ್ಲಿ ಯೆಲ್ಲೋ ಕಲರ್ ದಲ್ಲಿ ಇತ್ತು. ಮತ್ತೆ ಇದಾದ್ಮೇಲೆ ಗೈಸ್, ನಮಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 6 ಕಡೆ ಬಂದ್ಬಿಡೋಣ. ನೋಡಿ ಗೈಸ್, ಇಡೀ ಫ್ರೀ ಫೈರ್ ಯೂಟ್ಯೂಬ್ ನಲ್ಲಿನೇ ಅತ್ಯಂತ ಕಡಿಮೆ ವಿಡಿಯೋಸ್ ದಲ್ಲಿ 10 million ಸಬ್ಸ್ಕ್ರೈಬರ್ಸ್ ಮಾಡಿದ್ದು ಯಾರು ಅಂತ ನಿಮ್ಗೆ ಗೊತ್ತಾ? ಓಕೆ, ಸಾಕಷ್ಟು ಜನ ರೈಸ್ ಸರ್ ಅಂತ ಹೇಳ್ಬೋದು, ರೈಸ್ ಸರ್ ಅವರು 10 million ಸಬ್ಸ್ಕ್ರೈಬರ್ಸ್ ಮಾಡೋದಕ್ಕೆ ಬಂದಿದ್ದಾರೆ. ಮತ್ತೆ ಇವರು ಏನಪ್ಪ ಅತ್ಯಂತ ಕಡಿಮೆ ವಿಡಿಯೋಸ್ ಅಲ್ಲಿನೇ ಸಿಕ್ಕಾಪಟ್ಟೆ ಸಬ್ಸ್ಕ್ರೈಬರ್ಸ್ ನ ಮಾಡ್ಕೊಂಡಿದ್ದಾರೆ. ಆದ್ರೆ ನಾವು ಇಲ್ಲಿ ಮಾತಾಡ್ತಿರೋದು 10 million ಸಬ್ಸ್ಕ್ರೈಬರ್ಸ್ ಗುರು ಓಕೆನಾ? ಅಂದ್ರೆ 1 crore. ಮತ್ತೆ ಇವ್ರು ಬೇರೆ ಯಾರು ಅಲ್ಲ, ಇವ್ರ ಬಗ್ಗೆ ಏನಪ್ಪ ನನಗೆ ಒಂದು ವಿಡಿಯೋದಲ್ಲಿ ಸಿಕ್ಕಾಪಟ್ಟೆನೆ ಹೇಳಿದ್ದೀನಿ, ಅವರೇ RookFF ಓಕೆನಾ? ನೀವೇ ನೋಡೋದು ಇವ್ರು ಕೇವಲ 148 ಅದು ಬರೀ ಫ್ರೀ ಫೈರ್ ವಿಡಿಯೋಸ್ ಆಗ್ತಾ ಆಗ್ತಾನೆ. 1 crore ಅಂದ್ರೆ ಏನಪ್ಪ 10 million ಸಬ್ಸ್ಕ್ರೈಬರ್ಸ್ ನ ಮಾಡ್ಕೊಂಡಿದ್ದಾರೆ, ಇದೇನೋ ಒಂಥರ ದೊಡ್ಡ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು. ಮತ್ತೆ ಇದಾದ್ಮೇಲೆ ಓಕೆನಾ, ನೀವೇ ನೋಡ್ಬೋದು ಇವ್ರ ಚಾನಲ್ ಅಲ್ಲಿ ಕೆಲವೊಂದಿಷ್ಟು ವಿಡಿಯೋಸ್ ಬಿಟ್ಟು ಪ್ರತಿ ಒಂದು ವಿಡಿಯೋಸು 8 minutes 8 seconds ಅಂದ್ರೆ ಏನಪ್ಪ ಈ ತರ ಏನೋ ಒಂಥರ ಸ್ಪೆಷಲ್ ಆಗಿನೇ ಅಪ್ಲೋಡ್ ಆಗಿದೆ. ಮತ್ತೆ ಇದಾದ್ಮೇಲೆ ಎದಕ್ಕೆ ಗುರು ಇವ್ರ ಚಾನಲ್ ಅಲ್ಲಿ ಇಷ್ಟೊಂದು ಕಡಿಮೆ ವಿಡಿಯೋಸ್ ಅಲ್ಲಿ ಈ ರೇಂಜ್ ಗೆ ಸಬ್ಸ್ಕ್ರೈಬರ್ಸ್ ಬಂದಿದಾರಲ್ಲ ಅಂತ ಕೇಳ್ಬೋದು. ನೋಡಿ ಗೈಸ್, ಇವ್ರ ಚಾನಲ್ ಅಲ್ಲಿ ಅಂತೂ ಎಫರ್ಟ್ಸ್ ಅಂತೂ ಇದ್ದೇ ಇದೆ ಓಕೆನಾ? ಇವರು ವಿಡಿಯೋಸ್ ಹಾಕಿದ್ದಾರೆ, ಮತ್ತೆ ಏನಪ್ಪ
ಸಿಕ್ಕಾಪಟ್ಟೆ ಗ್ರೋ ಆಯ್ತು ಅಂತ ಹೇಳ್ಬೋದು. ಓಕೆ, ಹಾಗಾದ್ರೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 5 ಕಡೆ ಬಂದ್ಬಿಡೋಣ. ನಮ್ಮ ಫ್ರೀ ಫೈರ್ ಗೇಮ್ ನಲ್ಲಿ ಒಂದ್ ಎಂತ ಬ್ಯಾಗ್ ಇದೆಯಪ್ಪ ಅಂದ್ರೆ ಈ ಬ್ಯಾಗ್ ನೀವೇನಾದ್ರೂ ಹಾಕಿದ್ರೆ ನಿಮ್ಗೆ ಹಿಂದ್ಗಡೆ ಎಲ್ಲ ಡ್ಯಾಮೇಜ್ ಬಿಡಲ್ಲ, ಪ್ಲಸ್ ಅದ್ರ ಜೊತೆಗೆ ಹೆಡ್ಸೆಟ್ ಕೂಡ ಬಿಡಲ್ಲ ಅಂತ ಹೇಳಿದ್ದೆ. ಯಾವ್ದಪ್ಪ ಬ್ಯಾಗ್ ಅಂದ್ರೆ ಅದುವೇ BTS ಬ್ಯಾಗ್. ಓಕೆನಾ, ನೀವೇ ಸ್ಕ್ರೀನ್ ನಲ್ಲಿ ನೋಡಬಹುದು. ಇಲ್ಲಿ ಒಬ್ರು ಏನಪ್ಪ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ ಡ್ಯಾಮೇಜ್ ಕೊಡೋದಕ್ಕೆ ಟ್ರೈ ಮಾಡ್ತಾ ಇದಾರೆ, ಆದ್ರೆ ಡ್ಯಾಮೇಜೇ ಬೀಳ್ತಾ ಇಲ್ಲ. ಮತ್ತೆ ಇದನ್ನ ನಾನು ಆಕ್ಚುಲ್ ಆಗಿ ನಾನು ಗೇಮ್ ನಲ್ಲಿ ಡಿಸ್ಕವರ್ ಮಾಡಿದ್ದೆ. ಓಕೆನಾ, ನೀವು ನೋಡಬಹುದು ಗೇಮ್ ಅಂತ ಸಿಕ್ಕಾಪಡೆ ಚೆನ್ನಾಗಿ ಆಗ್ತಿತ್ತು. ಒನ್ ಟ್ಯಾಪ್ ಮೇಲೆ ಒನ್ ಟ್ಯಾಪ್ ಬೀಳೆಲ್ಲ ಸಿಕ್ಕಾಪಡೆ ಚೆನ್ನಾಗೇ ಬೀಳ್ತಿತ್ತು. ಆದ್ರೆ ಲಾಸ್ಟ್ ಗೆ ಒಬ್ಬ ಎನಿಮಿ ಇದ್ದ ಗುರು. ಓಕೆನಾ, ನೀವೇ ನೋಡಬಹುದು ಇವ್ರ ಬಳಿ BTS ಬ್ಯಾಗ್ ಇದೆ. ಮತ್ತೇನ್ ಗುರು, ನನಗೆ ಈ ಟೈಮ್ ನಲ್ಲಿ BTS ಬ್ಯಾಗ್ ಇಂದ ಗ್ಲಿಚ್ ಬಗ್ಗೆ ಗೊತ್ತಿದ್ದಿಲ್ಲ. ಓಕೆನಾ, ನೀವೇ ನೋಡಬಹುದು ನಾನು ಅವ್ರಿಗೆ ಡ್ಯಾಮೇಜ್ ಕೊಡ್ತಾ ಇದ್ದೆ, ಒಂದೊಂದು ಬುಲೆಟ್ ಗಳು ಕನೆಕ್ಟ್ ಆಗ್ತಾ ಇದ್ದಿಲ್ಲ. ನಾನು ಮೇ ಬಿ ಯಾವ್ದೊಂದು ಗ್ಲಿಚ್ ಆಗಿರ್ಬೋದು ಅಂತ ಅನ್ಕೊಂಡಿದ್ದೆ. ಮತ್ತೆ ಇದಾದ್ಮೇಲೆ ಫೈನಲ್ ಆಗಿ ಫೈಟ್ ಸಿಚುವೇಶನ್ ಬಂತು. ಇದ್ರಿಂದ ಏನ್ ಗುರು, ನಾನು ಅಫ್ಕೋರ್ಸ್ ಹಿಂದ್ಗಡೆ ಬಂದ್ಬಿಟ್ಟು ಜಂಪ್ ಮಾಡಿಬಿಟ್ಟು ಹೆಡ್ಸೆಟ್ ಹೊಡೋದಕ್ಕೆ ಟ್ರೈ ಮಾಡಿದೆ. ಆದ್ರೆ ಏನ್ ಗುರು, ಹಿಂದ್ಗಡೆ ಬುಲೆಟ್ಟೇ ಬಿಳೋದಿಲ್ಲ ಅಂತ ನನಗೆ ಗೊತ್ತೇ ಇದ್ದಿಲ್ಲ. ಇದ್ರಿಂದ ಅಂದ್ರೆ ಏನ್ ಗುರು, ಈ BTS ಬ್ಯಾಗ್ ಇಂದ ಗ್ಲಿಚ್ ಲಾಸಿಂದ ಬುಯ್ಯನೇ ಮಿಸ್ ಆಗೋಯ್ತು. ಮತ್ತೆ ನಾವು ಕೂಡ ಸಿಕ್ಕಾಪಡೆ ಸಾಕಾಗ್ಬಿಟ್ಟಿದ್ದೆ. ಇದಕ್ಕೆ ಗುರು, ನಾವು ಫ್ರೀ ಫೈರ್ ಗೇಮ್ ನಲ್ಲಿ ಈ ತರ ಆಗ್ತಾ ಇದೆ ಅಂತ. ಮತ್ತೆ ಇದಾದ್ಮೇಲೆ ಏನಪ್ಪ, ನಾನು ಯೂಟ್ಯೂಬ್ ಅಲ್ಲಿ ಹೋಗ್ಬಿಟ್ಟು ನೋಡಿದೆ, ಅವಾಗ ಗೊತ್ತಾಯ್ತು ಈ ತರದ್ದು ಒಂದು ಗ್ಲಿಚ್ ನಮ್ ಫ್ರೀ ಫೈರ್ ಗೇಮ್ ನಲ್ಲಿ ಬಂದಿದೆ ಅಂತ. ಓಕೆ, ಹಾಗಾದ್ರೆ ನಮಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 4 ಕಡೆ ಬಂದ್ಬಿಡೋಣ. ನೋಡಿ ಗೈಸ್, ಈ ಫ್ಯಾಕ್ಟ್ ಇಡೀ ನಮ್ಮ ವಿಡಿಯೋದಲ್ಲಿ ಸಿಕ್ಕಾಪಡೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ಹೇಳ್ಬೋದು. ಓಕೆನಾ, ಯೂಸ್ಫುಲ್ ಫ್ಯಾಕ್ಟ್. ಏನಪ್ಪಾ ಅಂದ್ರೆ, ಸಂತೋಷದಲ್ಲಿ ಈ ತರದ ಒಂದು ಮನೆ ಇದೆ. ಓಕೆನಾ, ಏನಪ್ಪ ನೀವೇ ನೋಡಬಹುದು ಇದೆ ಆ ಮನೆ. ಮತ್ತೆ ಏನ್ ಗುರು, ಒಂದ್ಸಲ ಮ್ಯಾಪ್ ಕೂಡ ಓಪನ್ ಮಾಡ್ಬಿಟ್ಟು ತೋರಿಸ್ತೀನಿ ಎಲ್ಲಿ ಅಂತ. ಓಕೆನಾ, ಇಲ್ಲಿ ಬರುತ್ತೆ ಈ ಮನೆಯಲ್ಲಿ ಒಂದು ಗ್ಲಿಚ್ ಇದೆ. ಏನಪ್ಪಾ ಅಂತ ಕೇಳ್ಬೋದು. ನೋಡಿ ಗೈಸ್, ನಾವು ನಾರ್ಮಲ್ ಆಗಿ ಏನ್ ಗುರು ಕಿಡಿಕಿಲಾಸಿಂದ ಜಂಪ್ ಆಗ್ಬೇಕಾರೆ ಈ ತರ, ಓಕೆನಾ ನೀವೇ ನೋಡಬಹುದು ಜಂಪ್ ಬಟನ್ ಕಾಣ್ತಾ ಇದೆಯಲ್ಲ, ಜಂಪ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಜಂಪ್ ಆಗ್ಬೋದು. ಆದ್ರೆ ಈ ಮನೆ ಏನೋ ಒಂಥರ ಸ್ಪೆಷಲ್ ಮನೆ ಅಂತಾನೆ ಹೇಳ್ಬೋದು. ಓಕೆನಾ, ಅದು ಸ್ಪೆಷಲಿ ಈ ವಿಂಡೋ. ಈ ವಿಂಡೋದಲ್ಲಿ ಏನ್ ಗುರು, ನಾವು ಡೈರೆಕ್ಟ್ ಆಗಿ ಜಂಪ್ ಬಟನ್ ಯೂಸ್ ಮಾಡ್ಲಾರಂಗೇನೆ ಏನ್ ಗುರು ಸಿಂಪಲ್ ಜಂಪ್ ಹಾಕ್ಬಿಟ್ಟೆ ಜಂಪ್ ಆಗ್ಬೋದು. ಓಕೆನಾ, ನೀವು ನೋಡಬಹುದು ಯಾವ ತರ ಜಂಪ್ ಆಗ್ತಾ ಇದೆ ಅಂತ. ಮತ್ತೇನಪ್ಪ, ನೀವು ಕೂಡ ಗೇಮ್ ಮಾಡ್ಬೇಕಾದ್ರೆ ನಿಮ್ ಫ್ರೆಂಡ್ಸ್ ಅವ್ರಿಗೆ ಈ ತರದ ಟ್ರಿಕ್ಸ್ ಎಲ್ಲ ತೋರಿಸ್ಬಿಟ್ಟು ಅವ್ರನ್ನ ಶಾಕ್ ಕೂಡ ಮಾಡ್ಬೋದು. ಮತ್ತೆ ಆಕ್ಚುಲ್ ಆಗಿ ಬರೀ ಅದು ಒಂದೇ ಕಿಡಕಿಗೆನಪ್ಪ ಈ ತರ ಬರೋದು. ಓಕೆನಾ, ಬೇರೆ ಕಿಡಕಿಗೆಲ್ಲ ಅಂದ್ರೆ ವಿಂಡೋಸ್ಗೆಲ್ಲ ಬರೋದಿಲ್ಲ. ಬೇಕಿದ್ರೆ ಏನಪ್ಪ, ಒಂದ್ಸಲ ನೀವೇ ಗೇಮ್ ನಲ್ಲಿ ಹೋಗ್ಬಿಟ್ಟು ಟ್ರೈ ಕೂಡ ಮಾಡಬಹುದು. ಓಕೆನಾ, ನೀವೇ ನೋಡಬಹುದು ಈ ವಿಂಡೋದಲ್ಲಿ ಏನಪ್ಪ ನಾವು ಆ ತರ ಜಂಪ್ ಮಾಡೋದಕ್ಕೆ ಟ್ರೈ ಮಾಡ್ರೆ ಆಗೋದಿಲ್ಲ, ಆದ್ರೆ ಈ ವಿಂಡೋದಲ್ಲಿ ಮಾತ್ರ ಆಗುತ್ತೆ. ಮತ್ತೆ ಇದಾದ್ಮೇಲೆ ಓಕೆನಾ, ಮೇ ಬಿ ನಾನು ಮಾತಾಡೋ ಸ್ಟೈಲ್ ಸ್ವಲ್ಪ ಚೇಂಜ್ ಆಗಿರ್ಬೋದು. ಎದಕ್ಕೆ ಅಂದ್ರೆ ನಾನು ಇಲ್ಲಿ ಬೆಂಗಳೂರಲ್ಲಿ ಬಂದಿದ್ದೀನಿ, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿನೇ ಸಾಫ್ಟ್ ಸಾಫ್ಟ್ ಆಗಿಲ್ಲ ಮಾತಾಡ್ತಾರೆ ಅಂದ್ರೆ ಕನ್ನಡ ಹೇಳೋದು. ಓಕೆನಾ, ಅಂದ್ರೆ ಸಾಕಷ್ಟು ಜನ ಎಲ್ಲ ಇಂಗ್ಲಿಷ್ ಅಲ್ಲಿ ಕೂಡ ಮಾತಾಡ್ತಾರೆ, ಅವ್ರು ಕೂಡ ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಾಗುತ್ತೆ. ಇದರಿಂದ ಗುರು ಸ್ವಲ್ಪ ನಾನು ಮಾತಾಡೋ ಸ್ಟೈಲ್ ಸ್ವಲ್ಪ ಚೇಂಜ್ ಆಗಿರ್ಬೋದು. ಓಕೆನಾ, ಆದ್ರೆ ಆದಷ್ಟು ಬೇಗ ಏನ್ ಗುರು ನನ್ನ ವಾಯ್ಸ್ ಕಮ್ ಬ್ಯಾಕ್ ಆಗುತ್ತೆ. ಹಾಗಾದ್ರೆ ನಮಗೆ ಡೈರೆಕ್ಟ್ ಆಗಿ ಈ ವಿಡಿಯೋದಲ್ಲಿ ಬರುವಂತಹ ಟಾಪ್ 3 ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಕಡೆ ಬಂದ್ಬಿಡೋಣ. ಫ್ಯಾಕ್ಟ್ ನಂಬರ್ 3, ನಮ್ಮ ಫ್ರೀ ಫೈರ್ ಗೇಮ್ ಅವ್ರಿಗೆ ಏನಾಯ್ತು, ಇಂಡಿಪೆಂಡೆನ್ಸ್ ಡೇ ಇದ್ದಾಗ ಎದಕ್ಕೆ ವಿಶ್ ಮಾಡಿಲ್ಲ. ನಾವಂತೂ ಸಿಕ್ಕಾಪಡೆ ಟಾಪ್ ಅಪ್ ಮಾಡ್ತೀವಿ ಫ್ರೀ ಫೈರ್ ಗೇಮ್ ಅವ್ರಿಗೆ, ಸಿಕ್ಕಾಪಡೆ ದುಡ್ಡು ಕೊಡ್ತೀವಿ. ಆದ್ರೆ ಏನ್ ಗುರು, ಜಸ್ಟ್ ಬ್ಯಾನ್ ಮಾಡಿದಕ್ಕೆ ಅಂತ ವಿಶ್ ಮಾಡೋದು ಕೂಡ ಬೇಡವಾ ಅಂತೇನಪ್ಪ ಸಾಕು ಜನಕ್ಕೆ ಸಿಕ್ಕಾಪಡೆ ಡೌಟ್ ಅಂತ ಇದ್ದೇ ಇರುತ್ತೆ. ನೋಡಿ ಗೈಸ್, ನಾನಂತೂ ಫ್ರೀ ಫೈರ್ ಕಂಟೆಂಟ್ ಕ್ರಿಯೇಟರ್. ಓಕೆನಾ, ಫ್ರೀ ಫೈರ್ ಬಗ್ಗೆ ಹೆಂಗ್ ಬೇಕಂಗ್ ಮಾತಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಏನ್ ಗುರು, ಇದ್ದಿದ್ದೇ ಹೇಳ್ತೀನಿ ಏನಪ್ಪ ಅಂತ ಕೇಳ್ಬೋದು. ನಮ್ ಗೇಮ್ ನವರು ನಮ್ಗೆ ಎದಕ್ಕೆ ವಿಶ್ ಮಾಡಿಲ್ಲಪ್ಪ ಅಂದ್ರೆ ಇದು ನಮ್ ಗೇಮ್ ನವರ ಆಟಿಟ್ಯೂಡ್ ಅಂತ ಹೇಳ್ಬೋದು. ಇದಕ್ಕೆ ನಾನು ನಿಮ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಓಕೆನಾ, ಸಿಂಪಲ್ ಎಕ್ಸಾಂಪಲ್. ಏನಪ್ಪ ಅಂದ್ರೆ, ಈಗ ನೀವು ಯಾರನ್ನಾದ್ರೂ ಸಿಕ್ಕಾಪಡೆ ನಂಬಿರ್ತೀರಾ, ಆದ್ರೆ ಗುರು ಅದೇ ವ್ಯಕ್ತಿ ನಿಮ್ಗೇನಾದ್ರೂ ಮೋಸ ಮಾಡಿದ್ರೆ ಆ ವ್ಯಕ್ತಿ ಬರ್ತ್ಡೇ ಇದ್ದಾಗ ನೀವು ಅವ್ರಿಗೆ ವಿಶ್ ಮಾಡ್ತೀರಾ? ಅಫ್ಕೋರ್ಸ್. ಓಕೆನಾ, ಸಾಕಷ್ಟು ಜನ ಮಾಡಲ್ಲ ಅಂತಾನೆ ಹೇಳೋದು, ಕೆಲವೊಂದಿಷ್ಟು ಜನ ಮಾಡ್ತೀನಿ ಅಂತ ಕೂಡ ಹೇಳ್ಬೋದು. ನನಗೆ ಕೂಡ ಗೊತ್ತು, ಕೆಲವೊಂದಿಷ್ಟು ಜನ ಈ ತರ ಕಮೆಂಟ್ ಮಾಡೋರು ಕೂಡ ಇರ್ತಾರೆ. ಓಕೆ, ನಿಮ್ಮಿಷ್ಟ. ಇದು ಒಂದು ಸಿಂಪಲ್ ಲಾಜಿಕ್ ಗುರು ಅಲ್ವಾ? ಸೇಮ್ ಇದೇ ತರದ ಲಾಜಿಕ್ ನಮ್ಮ ಫ್ರೀ ಫೈರ್ ಗೇಮ್ನವರು ಇಡೀ ನಮ್ಮ ಇಂಡಿಯಾಕ್ಕೇನೆ ಮಾಡ್ತಾ ಇದ್ದಾರೆ. ಓಕೆನಾ, ಜಸ್ಟ್ ಬ್ಯಾನ್ ಮಾಡಿದಕ್ಕೆ ಇಂಡಿಪೆಂಡೆನ್ಸ್ ಡೇಗೆ ಒಂದು ಸಣ್ಣ ವಿಶ್ ಕೂಡ ಮಾಡಿದಿಲ್ಲ. ನನಗೆ ಕೂಡ ಸಿಕ್ಕಾಪಟ್ಟೆ ಬೇಜಾರಾಯ್ತು, ಇದಕ್ಕೆ ಫ್ರೀ ಫೈರ್ ಗೇಮ್ನವರು ಈ ತರ ಮಾಡ್ತಾ ಇದ್ದಾರೆ ಅಂತ. ಮತ್ತೇನ್ ಗುರು, ಇದನ್ನೆಲ್ಲ ನೋಡ್ಬಿಟ್ಟು ನೀವೇ ಅರ್ಥ ಮಾಡ್ಕೊಬಹುದು, ನಮ್ಮ ಫ್ರೀ ಫೈರ್ ಗೇಮ್ ಬರುವಂತ ಚಾನ್ಸಸ್ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಓಕೆನಾ, ನಮ್ಮ ಗೇಮ್ನವ್ರ ಆಟಿಟ್ಯೂಡೇ ಈ ತರ ಇದೆ ಗುರು. ಮತ್ತೆ ಇದಾದ್ಮೇಲೆ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ ಅಂತೂ ಫ್ರೀ ಫೈರ್ ಮ್ಯಾಕ್ಸ್ ಕೂಡ ಬ್ಯಾನ್ ಆಗುತ್ತೆ ಅಂತ ಎಲ್ಲ ಸಿಕ್ಕಾಪಟ್ಟೆ ಎಲ್ಲ ಹೇಳ್ತಿದ್ರು. ಓಕೆನಾ, ಯಾವ ರೀತಿ ಅಫಿಷಿಯಲ್ ಇನ್ಫಾರ್ಮೇಶನ್ ಅಂತೂ ಬಂದಿಲ್ಲ. ಅಕಸ್ಮಾತ್ ಏನಾದ್ರೂ ಇದ್ರ ಬಗ್ಗೆ ಇನ್ನೂ ಜಾಸ್ತಿ ನಿಮ್ಗೆ ಇನ್ಫಾರ್ಮೇಶನ್ ಬೇಕಪ್ಪ ಅಂದ್ರೆ ಇದ್ರ ಬಗ್ಗೆ ಒಂದು ಸಪರೇಟ್ ವಿಡಿಯೋನೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದ್ರೆ ಗುರು, ಯಾವ್ದೇ ರೀತಿ ಅಫಿಷಿಯಲ್ ಇನ್ಫಾರ್ಮೇಶನ್ ಅಂತ ಇಲ್ಲ. ಓಕೆನಾ, ಫ್ರೀ ಫೈರ್ ಮ್ಯಾಕ್ಸ್ ಕೂಡ ಬ್ಯಾನ್ ಆಗುತ್ತೆ ಅಂತ. ಓಕೆ, ಹಾಗಾದ್ರೆ ನಮಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 2 ಕಡೆ ಬಂದ್ಬಿಡೋಣ. ನೋಡಿ ಗೈಸ್, ನಮ್ಮ ಫ್ರೀ ಫೈರ್ ಗೇಮ್ ಅವರು ಲೈವ್ ಸ್ಟ್ರೀಮ್ ನಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ. ಓಕೆನಾ, ಅಫಿಷಿಯಲ್ ವರ್ಲ್ಡ್ ರೆಕಾರ್ಡ್. ಏನಪ್ಪ ಅಂತ ಕೇಳ್ಬೋದು, ಲೈವ್ ಸ್ಟ್ರೀಮ್ ನಲ್ಲಿ ಅದು ಟೋರ್ನಮೆಂಟ್ ಮ್ಯಾಚ್ ನಲ್ಲಿ 1.9 million ಅಂದ್ರೆ 19 lakh ವಾಚಿಂಗ್, ಲೈವ್ ವಾಚಿಂಗ್ ಬಂದಿದೆ ಗುರು. ಓಕೆನಾ, ನೀವೇ ಸ್ಕ್ರೀನ್ ನಲ್ಲಿ ನೋಡಬಹುದು ಎಷ್ಟು ಜನ ವಾಚಿಂಗ್ ಮಾಡ್ತಾ ಇದ್ದಾರೆ ಅಂತ. ಮತ್ತೆ ಇದು ಏನೋ ಒಂಥರ ಅನ್ಬೀಟಬಲ್ ವರ್ಲ್ಡ್ ರೆಕಾರ್ಡ್ ಅಂತಾನೆ ಹೇಳ್ಬೋದು. ಓಕೆನಾ, ಬೇರೆ ಗೇಮ್ಸ್ ಕೈಲಾಸಿಂದ ಅಂತೂ ಈ ವರ್ಲ್ಡ್ ರೆಕಾರ್ಡ್ ನ ಬೀಟ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬೋದು. ಏನ್ ಗುರು, ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಇದಾರಲ್ಲ, ಅಂದ್ರೆ
ಈ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಏನಪ್ಪ ನಾನು ನಿಮಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದೇ ಮರ್ತು ಹೋಗ್ಬಿಟ್ಟಿದ್ದೆ. ಇದರಿಂದ ಪ್ಲೀಸ್ ಗುರು ಏನಪ್ಪ ನೀವು ಏನಾದರೂ ಈ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈಗಲಿಂದ ಈಗಲೇ ಲೈಕ್ ಮಾಡಿದಾನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ನೋಟಿಫಿಕೇಶನ್ ಅವ್ರಿಗೆ ಸೆಟ್ ಮಾಡಿ ಮತ್ತು ಇದಾದಮೇಲೆ ಏನು ಗುರು ನಾನು ವಾರಕ್ಕೆ ಎರಡು ವೀಡಿಯೋ ಅಪ್ಲೋಡ್ ಮಾಡೋಕ್ಕಂದ್ರೆ ಆರೇ ತಾಸು ನಿದ್ರೆ ಮಾಡೋಕ್ಕಾಗುತ್ತೆ. ಮತ್ತು ಏನು ಗುರು ನಾನು ಈ ಥರ ಮಾಡೋಕ್ಕಂದ್ರೆ ನೀವು ಇನ್ಸ್ಟಾಗ್ರಾಮ್ದಲ್ಲಿ ಹೋಗ್ಬಿಟ್ಟು 6000 ಫಾಲೋವರ್ಸ್ನ ಕಂಪ್ಲೀಟ್ ಮಾಡಿ ಅಂತೇಳಿದ್ದೆ. ಇನ್ಸ್ಟಾಗ್ರಾಮಿಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಇದೆ, ಈಗಲಿಂದ ಈಗಲೇ ಹೋಗ್ಬಿಟ್ಟು ಕಂಪ್ಲೀಟ್ ಮಾಡಿ. ಓಕೆ, ಹಾಗಾದರೆ ಏನಪ್ಪ ಫ್ಯಾಕ್ಟ್ ನಂಬರ್ ಒನ್ ಅಂತ ಕೇಳ್ಬೋದು. ಟೋಟಲ್ ಗೇಮಿಂಗ್ ಅಂದರೆ ಅಜ್ಜುಬ ಇವ್ರ ಚಾನಲ್ ಎದಕ್ಕೆ ಗುರು ಈ ರೇಂಜ್ಗೆ ಸಕ್ಸಸ್ಫುಲ್ ಆಯಿತು ಅಂತ ಹೇಳೋಕ್ಕಿಂತ ಮುಂಚೆ ನಾನು ನಿಮಗೆ ಇವ್ರ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಇಡೀ ನಮ್ಮ ಫ್ರೀ ಫೈರ್ ವರ್ಲ್ಡಲ್ಲಿನೇ ಹೈಯೆಸ್ಟ್ ಏಟರ್ಸ್ ಇರುವಂಥ ಚಾನಲ್ ಯಾವುದಪ್ಪ ಅಂದರೆ ಟೋಟಲ್ ಗೇಮಿಂಗ್ ಅಂದರೆ ಅಜ್ಜುಬಾಯವ್ರು ಅಂತಲೇ ಹೇಳ್ಬೋದು ಗುರು. ಓಕೆನಾ, ಎದಕ್ಕೆ ಗುರು ಇವ್ರ ಬಗ್ಗೆ ಈ ಥರ ಹೇಳ್ತಿದ್ದೀನಿ ಅಂತ ಕೇಳ್ಬೋದು. ಇವರಿಗೆ ಏಟರ್ಸ್ ಇರೋದಕ್ಕೆ ಒಂದೇ ಒಂದು ರೀಸನ್, ಯಾಕಂದರೆ ಇವ್ರ ಚಾನಲ್ನ ಸಾಕಷ್ಟು ಚೈಲ್ಡ್ ಆಡಿಯನ್ಸ್ಗಳು ನೋಡ್ತಾರೆ. ಮತ್ತೇನು ಗುರು ಅಡಲ್ಟ್ ಅಂದರೆ ಏನು ಗುರು ರೋಸ್ಟಿಂಗ್ ಫ್ರೀ ಫೈರ್ ಚಾನಲ್ಸ್ ಎಲ್ಲ ಇರುತ್ತಲ್ಲ ಅವರೆಲ್ಲ ಕಲ್ತ್ಬಿಟ್ಟು ಟೋಟಲ್ ಗೇಮಿಂಗ್ ಅವ್ರನ್ನ ಸಿಕ್ಕಾಪಟ್ಟೆ ರೋಸ್ಟ್ ಮಾಡಿದ್ದಾರೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೀವು ಸ್ಕೈಲಾಡೇ ತೊಗೊಳ್ಳಿ, ಇಲ್ಲಿಕ್ಕೆ ಬೇರೆ ಬೇರೆ ಯೂಟ್ಯೂಬರ್ಸ್ ಎಲ್ಲ ತೊಗೊಳ್ಳಿ, ಇವರೆಲ್ಲರಂತೂ ಸಿಕ್ಕಾಪಟ್ಟೆ ರೋಸ್ಟ್ ಮಾಡಿದ್ದಾರೆ. ಓಕೆನಾ, ಇವರಿಗೆ ಇಷ್ಟೊಂದು ಏಟರ್ಸ್ ಇದ್ರೆ ಕೂಡ ಇವ್ರ ಚಾನಲಲ್ಲಿ ಈ ರೇಂಜ್ಗೆ 3 ಕೋಟಿ ಸಬ್ಸ್ಕ್ರೈಬರ್ಸ್ ಹೇಗೆ ಬಂದರು ಅಂತ ನಿಮಗೆ ಸಿಕ್ಕಾಪಟ್ಟೆ ಡೌಟ್ ಅಂತ ಇದ್ದೇ ಇರುತ್ತೆ. ಮತ್ತು ಇದಾದಮೇಲೆ ಏನು ಗುರು ಇವರಿಗೆ ಇನ್ನೂ ಸ್ವಲ್ಪ ಟೈಮ್ ಕೊಟ್ಟರೆ ಪಕ್ಕ ಕ್ಯಾರ್ಮಿನಾತಿ ಅವ್ರನ್ನ ಕೂಡ ಏನಪ್ಪ ಇವರು ಬೀಟ್ ಮಾಡ್ತಾರೆ. ಓಕೆನಾ, ಕ್ಯಾರ್ಮಿನಾತಿ ಅವ್ರದ್ದು 36 ಇವ್ರದ್ದು 33 ಇದೆ, ಜಾಸ್ತಿ ಟೈಮ್ ಅಂತ ತೊಗೊಳೋದಿಲ್ಲ. ಓಕೆನಾ, ನಾನು ಫಸ್ಟ್ ಏನಪ್ಪ ಮೇನ್ ಪಾಯಿಂಟ್ ಕಡೆ ಬಂದ್ಬಿಡ್ತೀನಿ. ಅದೇನಪ್ಪ ಅಂದರೆ ಇವ್ರ ಚಾನಲಲ್ಲಿ ಆಲ್ಮೋಸ್ಟ್ ಅಲ್ಲಿ 2000 ವೀಡಿಯೋಸ್ಗಳು ಅಪ್ಲೋಡ್ ಆಗಿದೆ. ಅದರಲ್ಲಿ ಸಿಕ್ಕಾಪಟ್ಟೆ ಗೇಮ್ ಪ್ಲೇ ವೀಡಿಯೋಸ್ ಇದ್ದಾವೆ. ಮತ್ತು ಗೇಮ್ ಪ್ಲೇ ವೀಡಿಯೋಸ್ ಅಂದರೆ 1v4 ಈ ಥರ ಇರ್ಬೋದು. ಇಲ್ಲಿ ಕ್ರೇನ್ ಗುರು ಒಳ್ಳೆ ಒಳ್ಳೆ ಕಿಲ್ ಮಾಡಿರುವಂಥ ಗೇಮ್ ಪ್ಲೇ ವೀಡಿಯೋಸೇ ಇದ್ದಾವೆ, ಮತ್ತು ಒಳ್ಳೆ ಕ್ವಾಲಿಟಿ ಕೂಡ ಇದೆ. ಇದು ಫಸ್ಟ್ ರೀಸನ್ನು. ಮತ್ತು ಸೆಕೆಂಡ್ ರೀಸನ್ ಏನಪ್ಪ ಅಂದರೆ ಇವರು ಮಧ್ಯದಲ್ಲಿ ಗಿವ್ ಕೂಡ ಮಾಡ್ತಿದ್ರು, ಈಗ ಬಿಟ್ಟಿದ್ದಾರೆ. ಮತ್ತು ಥರ್ಡ್ ರೀಸನ್ ಏನಪ್ಪ ಅಂದರೆ ಆ್ಯಕ್ಚುಯಲ್ ಆಗಿ ಇವರಿಗೆ ಮತ್ತು ಗ್ಯಾನ್ ಸುಜನ್ ಅವರಿಗೆ ಒಂದು ದೊಡ್ಡ ಕಾಂಟ್ರವರ್ಸಿ ಆಗಿತ್ತು. ಈ ಕಾಂಟ್ರವರ್ಸಿಯಲ್ಲಿ ಇಬ್ಬರಿಗೂ ಅಡ್ವಾಂಟೇಜ್ ಆಯಿತು. ಆದರೆ ಗುರು ಅಜ್ಜುಬಾಯ್ ಅವರು ಫೇಸ್ ರಿವೀಲ್ ಮಾಡಿದ್ದಿಲ್ಲಲ್ಲ, ಇದೇನೋ ಒಂಥರ ಅಜ್ಜುಬಾಯ್ ಅವರಿಗೆ ಸಿಕ್ಕಾಪಟ್ಟೆ ಹೈಪ್ ಕೂಡ ಕ್ರಿಯೇಟ್ ಆಯಿತು. ಮತ್ತು ಇದರಿಂದ ಇವರಿಗೆ ಮತ್ತೇನಪ್ಪ ಸ್ವಲ್ಪ ಫ್ಯಾನ್ ಬೇಸ್ ಕೂಡ ಸ್ವಲ್ಪ ಜಾಸ್ತಿನೇ ಆದರು. ಮತ್ತು ಫೋರ್ತ್ ರೀಸನ್ ಏನಪ್ಪ ಅಂದರೆ ಅಜ್ಜುಬಾಯ್ ಅವರ ಕ್ಯಾರೆಕ್ಟರ್ ಗುರು. ಓಕೆನಾ, ಅಜ್ಜುಬಾಯ್ ಅವರು ಇದುವರೆಗೆ ಎಷ್ಟು ಶೋ ಆಫ್ ಮಾಡಿದ್ದಾರೆಪ್ಪ ಅಂದರೆ 0% ಅಂತ ಹೇಳ್ಬೋದು. ಏನು ಗುರು ಇವ್ರ ಚಾನಲಲ್ಲಿ ಯಾವತ್ತೋ 10 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ. ಮತ್ತು 10 ಮಿಲಿಯನ್ ಅಂದರೆ ಡೈಮಂಡ್ ಪ್ಲೇ ಬಟನ್ ಅಂತೂ ಬಂದಿರುತ್ತೆ ತಾನೆ. ಇವರು ಡೈಮಂಡ್ ಪ್ಲೇ ಬಟನ್ ಬಗ್ಗೆ ಇವರು ಯೂಟ್ಯೂಬ್ ವೀಡಿಯೋಸಲ್ಲಿ ಜಾಸ್ತಿ ಹೇಳ್ಕೊಂಡಿಲ್ಲ. ಮತ್ತೇನು ಗುರು ಅದರದ್ದು ಫೋಟೋ ಕೂಡ ಅಂದರೆ ಏನು ಗುರು ಕರೆಕ್ಟಾಗಿ ತೋರಿಸಿಲ್ಲ, ಇನ್ಸ್ಟಾಗ್ರಾಮ್ದಲ್ಲಿ ಜಸ್ಟ್ ಒಂದು ಪಿಕ್ ಹಾಕಿದ್ರು ಅಷ್ಟೇ. ಮತ್ತೇನು ಗುರು ಇವರು ಬೇರೆ ಯೂಟ್ಯೂಬರ್ಸ್ ಥರ ಜಾಸ್ತಿ ಶೋಕಿ ಕೂಡ ಮಾಡೋದಿಲ್ಲ. ಓಕೆನಾ, ಇವ್ರ ಬಳಿ ಎಷ್ಟು ಕಾರ್ ಇದ್ದಾವೆ ಅದಿದ್ದಾವೆ ಇದ್ದಿದ್ದಾವೆ ಅಂತ ಇವರು ಜಾಸ್ತಿ ತೋರಿಸ್ಕೊಂಡಿಲ್ಲ. ಫೇಸೇ ತೋರಿಸಿದಾದ್ಮೇಲೆ ಇವೆಲ್ಲ ಮಾಡೋದಕ್ಕೆ ಹೆಂಗೆ ಸಾಧ್ಯ ಅಲ್ವಾ? ಇದರಿಂದೇನಪ್ಪ ಆಡಿಯನ್ಸ್ ಏನೋ ಒಂಥರ ಇವರಿಗೆ ಬೇರೆ ಲೆವೆಲಲ್ಲಿನೇ ಅಟ್ರಾಕ್ಟ್ ಆಗ್ತಾರೆ. ಮತ್ತು ಇದಾದಮೇಲೆ ಇನ್ನೊಂದು ರೀಸನ್ ಏನಪ್ಪ ಅಂದರೆ ಇವರು ಬೇರೆ ಗೇಮ್ಸ್ನ ಕೂಡ ಆಡೋದಕ್ಕೆ ಸ್ಟಾರ್ಟ್ ಮಾಡಿದರು. ಅಫ್ಕೋರ್ಸ್ ಗುರು ಎಲ್ಲ ಯೂಟ್ಯೂಬರ್ಸ್ ಅಂದರೆ ಬೇರೆ ಗೇಮ್ಸ್ ಆಡ್ತಾರೆ, ಇದರಲ್ಲಿ ಅಂಥದ್ದು ಏನು ಸ್ಪೆಷಲ್ ಅಂತ ಕೇಳ್ಬೋದು. ಇವರು ಅಂದರೆ ಏನಪ್ಪ ಬೇರೆ ಬೇರೆ ಮೈನ್ಕ್ರಾಫ್ಟ್ ಇಂಥೆಲ್ಲ ಗೇಮ್ಸ್ ಆಡ್ಬೇಕಾದ್ರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಕೂಡ ಎಲ್ಲ ಕೊಲಾಬ್ರೇಷನ್ ಮಾಡ್ಕೊತ ಬಂದಿದ್ರು. ಬೆಸ್ಟ್ ಎಕ್ಸಾಂಪಲ್ ಅಂದರೆ ನೀವು ಟೆಕ್ನೋ ಗೇಮರ್ಸೇ ತೊಗೊಳ್ಳಿ. ಓಕೆನಾ, ಟೆಕ್ನೋ ಗೇಮರ್ಸ್ ಕೂಡ ಬಿಟ್ಟಿಲ್ಲ, ಇವ್ರು ಕೂಡ ಕೊಲಾಬ್ರೇಷನ್ ಮಾಡಿದ್ರು. ಮತ್ತೇನು ಗುರು ಇಷ್ಟೆಲ್ಲ ಮಾಡಿಬಿಟ್ಟು ಮತ್ತು ಇದಾದ್ಮೇಲೆ ಇವರು ಆ್ಯಕ್ಚುಲಾಗಿ ಈಗ ಅಟ್ ಪ್ರೆಸೆಂಟ್ ಫುಲ್ ಟೈಮ್ ಯೂಟ್ಯೂಬರು. ಇದರಿಂದೇನಪ್ಪ ಇವ್ರ ಚಾನಲಲ್ಲಿ ಈ ರೇಂಜ್ಗೆ ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ಮತ್ತು ಅಜ್ಜುಬಾಯ್ ಅವರ ಅರ್ನಿಂಗ್ ಎಷ್ಟು ಅಂತ ಕೇಳ್ಬೋದು. ಯಾಕೆನಾ ನಾನಂತರ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ, ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ಇವ್ರ ಚಾನಲಲ್ಲಿ ಪರ್ ಮಂತ್ ಇವರಿಗೆ ಏನಿಲ್ಲಪ್ಪ ಅಂದರೆ 11 ಲಕ್ಷ ಗಟ್ಟಲೆ ಬರುತ್ತೆ. ಓಕೆನಾ, 10 ಲಕ್ಷ ಅಂತೂ ಇವರಿಗೆ ಇನ್ಕಮ್ ಅಂತೂ ಇದ್ದೇ ಇದೆ. ಮತ್ತು ವರ್ಷಕ್ಕೆ 1 ಕೋಟಿಗಿಂತ ಜಾಸ್ತಿ ಇದೆ ಇನ್ಕಮು. ನೋಡಿ ಎಸ್, ಇವ್ರು ಎಷ್ಟೇ ಇನ್ಕಮ್ ಇದ್ರೆ ಕೂಡ ಲೋಕೇಶ್ ಗೇಮರ್ಗಿಂತ ಸ್ವಲ್ಪ ಕಡಿಮೆನೇ ಅಂತ ಹೇಳ್ಬೋದು. ಯಾಕಂದರೆ ಏನು ಗುರು, ಲೋಕೇಶ್ ಗೇಮರ್ ಅವರು 3 ಕೋಟಿ ರೂಪಾಯಿ ಕಾರೇ ತೊಗೊಂಡಿದ್ದಾರೆ. ಯಾಕಂದರೆ ಅವರೆಲ್ಲ ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡ್ತಾರೆ. ಆದರೆ ಏನು ಗುರು, ಅಜ್ಜುಬಾಯ್ ಅವ್ರಿಗೆ ಏನಪ್ಪ ಫ್ಯಾನ್ ಬೇಸು ಮತ್ತು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇದ್ದಾರೆ, ಇನ್ಕಮ್ ಕೂಡ ಜಾಸ್ತಿ ಇದೆ. ಆದರೆ ಬೇರೆ ಫ್ರೀ ಫೈರ್ ಯೂಟ್ಯೂಬರ್ಸ್ ನೋಡೋಂಗಿದ್ರೆ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು ಅಷ್ಟೇ. ಓಕೆ ಗೈಸ್, ಇವತ್ತಿನ ವಿಡಿಯೋ ನಂತರ ಇಷ್ಟೇ. ಆದರೆ ಅದಕ್ಕಿಂತ ಮುಂಚೆನಪ್ಪ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೋಡಿ ಗೈಸ್, ಈ ವಿಡಿಯೋ ನೋಡೋದಕ್ಕೆ ಎಷ್ಟೇ ಚೆನ್ನಾಗಿದ್ರೆ ಕೂಡ ಯೂಟ್ಯೂಬರು ಅಷ್ಟು ಈಸಿಯಾಗಿ ರೆಕಮೆಂಡ್ ಮಾಡೋದಿಲ್ಲ. ಯಾಕಂದರೆ ನಾನು ಸಿಕ್ಕಾಪಟ್ಟೆ ಇನ್ಆಕ್ಟಿವ್ ಆಗಿಬಿಟ್ಟಿದ್ದೆ. ಇದರಿಂದ ಸಿಕ್ಕಾಪಟ್ಟೆ ಶೇರ್ ಮಾಡಿ ತುಂಬ ದಿನ ಆದಮೇಲೆ ಏನಪ್ಪ ಫ್ಯಾಕ್ ವಿಡಿಯೋ ಬರ್ತಾ ಇದೆ. ಮತ್ತು ಹಾಗಾದರೆ ಇಷ್ಟೇ ಇವತ್ತಿನ ವಿಡಿಯೋ. ಇನ್ನೆಕ್ಸ್ಟ್ ವಿಡಿಯೋ ಬಾಯ್.